ಓಕೆ ಏನು ಇತ್ತ ಆರ್ ಆರ್ ನಗರದಲ್ಲಿ ಕಾಂಗ್ರೆಸ್ನ ರಣತಂತ್ರ ಮುಂದುವರೆದಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿ ಜೆ ಡಿ ಎಸ್ನ ಹಲವು ಮುಖಂಡರಿಗೆ ಗಾಳ ಹಾಕ್ತಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಇವತ್ತು ರಾಷ್ಟ್ರೀಯ ಕಬಡ್ಡಿ ಮಾಜಿ ಆಟಗಾರ ಹೊನ್ನಪ್ಪ ಗೌಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ನಡೆಸಿದರು ಮತ್ತಿಕೆರೆಯಲ್ಲಿರುವಂಥ ಹೊನ್ನಪ್ಪ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ಸ್ನೇಹಿತರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಉಪ ಚುನಾವಣೆಗೋಸ್ಕರ ಈಗ ಸದ್ಯದಲ್ಲಿ ಸುದ್ದಿಯಲ್ಲಿರುವಂಥ ಸಂಗತಿ ತಾವು ಕೂಡ ಈಗ ಗಮನಿಸ್ತಾ ಇದ್ದೀರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿ ಜಯಶಾಲಿ ಆಗಬೇಕು ಜಯಶಾಲಿಯನ್ನಾಗಿ ಮಾಡೋದ್ರ ಮುಖೇನ ಅವರು ತಮ್ಮ ಪಕ್ಷದ ವರ್ಚಸ್ಸನ್ನು ತಮ್ಮ ಜವಾಬ್ದಾರಿಯನ್ನು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಹೀಗಾಗಿ ಯಾರೆಲ್ಲ ಅಲ್ಲಿ ಮತದಾರರಿದ್ದಾರೋ ಎಲ್ಲ ಮತದಾರರನ್ನು ಸೆಳಿಬೇಕಾದಂಥ ಒಂದು ಅವಶ್ಯಕತೆ ಎದುರಾಗಿರುತ್ತೆ ಹೀಗಾಗಿ ಅಲ್ಲಿಯ ಜನರನ್ನು ಮನಸ್ಸುಗಳನ್ನು ಯಾವ ರೀತಿ ಇವರು ಜಯಶಾಲಿ ಆಗ್ತಾರೆ ಮತದಾನ ಅಲ್ಲಿ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ನಡೆಯುತ್ತೆ ಇವರ ಪರವಾಗಿ ಎಷ್ಟು ಮತ ಹಾಕ್ತಾರೆ ಅನ್ನೋದ ಬಗ್ಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ಹೀಗಾಗಿ ಅಲ್ಲಿ ಕಾಂಗ್ರೆಸ್ನಿಂದ ಒಂದಿಷ್ಟು ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ ಸ್ಟ್ರಾಟಜಿಸ್ಗಳನ್ನು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರಿಗಿಂತ ಭಿನ್ನವಾಗಿ ಪ್ರಚಾರ ಮಾಡಿ ಜನರನ್ನು ಯಾವ ರೀತಿ ಇವರು ಸೆಳೀತಾರೆ ಯಾವ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಚುನಾವಣೆ ಮಾಡ್ತಾರೆ ಅನ್ನೋದು ಬಹಳ ಒಂದು ಸ್ವಾರಸ್ಯಕರ ಸಂಗತಿ ಆಗಿದೆ ಒಟ್ನಲ್ಲಿ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರಣತಂತ್ರ ಕಂಟಿನ್ಯೂ ಆಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಜೆ ಡಿ ಎಸ್ನ ಹಲವು ಮುಖಂಡರಿಗೆ ಸೆಳೀತಾ ಇದ್ದಾರೆ ಮುಖಂಡರನ್ನು ಗಾಳ ಹಾಕ್ತಾ ಇದ್ದಾರೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ಇವತ್ತು ರಾಷ್ಟ್ರೀಯ ಕಬಡ್ಡಿ ಮಾಜಿ ಆಟಗಾರ ಹೊನ್ನಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ನಡೆಸಿದ್ದಾರೆ ಮತ್ತೆ ಹೊನ್ನಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಆತ್ಮೀಯವಾಗಿ ಮಾತನಾಡಿ ಒಂದಿಷ್ಟು ಚುನಾವಣೆ ನಿಮಿತ್ತ ಈ ಒಂದು ಭೇಟಿ ಇಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ